ಹೊಸ ವರ್ಷ ಅನ್ನುತ್ತಲೇ ನಮಗೆ ನೆನಪಾಗುವುದು ಸೆಲೆಬ್ರೇಷನ್, ಪಾರ್ಟಿ, ಪಟಾಕಿ, ಸಡಗರ, ಸಂಭ್ರಮಾಚರಣೆಗಳು. ಬರೇ ಇಂತಹ ವಿಚಾರಗಳೇ ನೆನಪಾಗುವುದು ಸಹಜ. ವಿಶ್ವದಲ್ಲೇ ಅತಿ ಹೆಚ್ಚು ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳ ಪ್ರಕರಣಗಳು ದಾಖಲಾಗುವುದು ಇದೇ ನ್ಯೂ ಇಯರ್ ಆಚರಿಸುವ ದಿನದಂದೇ ಆಗಿರುತ್ತದೆ. ಪಾರ್ಟಿಯ ಸೋಗಿನಲ್ಲಿ ಮನೆಯಿಂದ ಹೊರಟು ವರ್ಷದ ಆರಂಭದ ದಿನವೇ ಮದ್ಯದ ಮತ್ತಿನಲ್ಲಿ ಕ್ರೈಮ್ಗಳನ್ನು ನಡೆಸುತ್ತಾ ಅದರಲ್ಲೂ ಮಹಿಳೆಯರ ಮೇಲೆ ಅಬ್ಯೂಸ್ ಮಾಡಿ ಜೈಲು ಸೇರಿರುವ ಹಲವು ಉದಾಹರಣೆಗಳಿವೆ. ಹಾಗೆ ಪಾರ್ಟಿ ಮಾಡಲೆಂದೇ ಮನೆಯಿಂದ ಹೊರಟು ಕೊಲೆಗೀಡಾದವರು, ಅತ್ಯಾಚಾರಕ್ಕೆ ಒಳಗಾದವರು, ಅಪಘಾತಗಳಲ್ಲಿ ಪ್ರಾಣವನ್ನು ಕಳೆದುಕೊಂಡು ಹೊಸ ವರ್ಷದ ಶುಭ ದಿನವನ್ನು ತಮ್ಮ ಪಾಲಿನ ನರಕದ ದಿನವಾಗಿ ಬದಲಾಯಿಸಿಕೊಂಡವರು ಅದೆಷ್ಟೋ ಮಂದಿ. ಸೊ ಪಾರ್ಟಿ ಮಾಡುವುದು ತಪ್ಪಲ್ಲ. ಪಾರ್ಟಿ ಮಾಡುವಾಗ ಇತರರಿಗೂ ತಮ್ಮ ಪ್ರಾಣಕ್ಕೂ ತೊಂದರೆ ತರುವುದು ಖಂಡಿತವಾಗಲೂ ತಪ್ಪಾಗಿದೆ. ಇದನ್ನೆಲ್ಲ ಅವಾಯ್ಡ್ ಮಾಡಿದ ಹೊಸ ವರ್ಷದ ಸಂಭ್ರಮಾಚರಣೆ ಸ್ವಾಗತಾರ್ಹವೇ ಸರಿ. ನಮ್ಮ ಚಾನೆಲ್ನ ಕಳೆದ ವಿಡಿಯೋ ಇದೇ ನ್ಯೂ ಇಯರ್ ಪಾರ್ಟಿ ನಡೆಸುತ್ತಿದ್ದವರ ಮೇಲೆ ನ್ಯೂ ಇಯರ್ ಪಾರ್ಟಿ ನಡೆಸುತ್ತಿದ್ದವರಿಂದ ಆದ ದುರ್ಘಟನೆಯ ಕಥೆಯಾಗಿತ್ತು. ಕಳೆದ ವಿಡಿಯೋದಲ್ಲಿನ ಪಾರ್ಟಿ ಮೋಜಿನ ಮಧ್ಯದಲ್ಲಿದ್ದವರ ನಡುವೆ ನಡೆದ ಆ ಒಂದು ದುರ್ಘಟನೆಯಲ್ಲಿ ಒಬ್ಬಳು ಯುವತಿ ಅತ್ಯಂತ ದಾರುಣವಾಗಿ, ಅತಿ ಕ್ರೂರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಾಗಿತ್ತು. ಕಳೆದ ವಿಡಿಯೋವನ್ನು ನೋಡದವರಿಗೆ ಈ ಭೀಕರ ಘಟನೆಯ ಫುಲ್ ಡೀಟೇಲ್ಸ್ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಮೊದಲ ಕಮೆಂಟ್ನಲ್ಲಿ ಹಾಕಲಾಗಿದೆ. ಹಾಗಾಗಿ ಆ ವಿಡಿಯೋವನ್ನು ನೋಡಿ ಬಂದರೆ ಇನ್ನೂ ಉತ್ತಮವಾಗಿ ಈ ವಿಡಿಯೋವನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹೊಸ ವರ್ಷದ ಆಚರಣೆಗೆ ಇಳಿದಿದ್ದ ದೆಹಲಿಯಲ್ಲಿ ಅಂದು ಯಾವುದೇ ದುರ್ಘಟನೆಗಳು ನಡೆಯಲೇಬಾರದು ಎಂದು ದೆಹಲಿಯ ಎಲ್ಲ ಸ್ಟೇಷನ್ಗಳಲ್ಲೂ ಮೂರು ಪೊಲೀಸ್ ಗಸ್ತು ವಾಹನಗಳನ್ನು ನಿಯೋಜಿಸಲಾಗಿತ್ತು. ಈ ಪೊಲೀಸ್ ಗಸ್ತು ವಾಹನಗಳು ನಿರಂತರವಾಗಿ ಗಸ್ತು ತಿರುಗುತ್ತಲೇ ಇತ್ತು. ಆದರೆ ಅಂದು ಅಂಜಲಿ ಅನ್ನುವ ಯುವತಿಯ ದೇಹವನ್ನು ಬಲೇನೋ ಕಾರೊಂದು 3 ಪೊಲೀಸ್ ಸ್ಟೇಷನ್ಗಳ 9 ಗಸ್ತು ವಾಹನಗಳ 12 ಕಿಲೋಮೀಟರ್ ಸುತ್ತಳತೆಯಲ್ಲಿ ಸುಮಾರು 2 ಗಂಟೆಗಳಿಗೂ ಅಧಿಕ ಕಾಲ ನಿರಂತರವಾಗಿ ಎಳೆದೊಯ್ಯುತ್ತಾ ಮಾಂಸ ಖಂಡಗಳನ್ನು ರಸ್ತೆಯಲ್ಲಿ ಬೀಳಿಸುತ್ತಾ ಸುತ್ತಾಡುತ್ತಿದ್ದರು. ಅಂದು ಆ ಬಲೇನೋ ಕಾರನ್ನು ತಡೆಯುವಲ್ಲಿ ಪೊಲೀಸರು ವಿಫಲವಾಗಿದ್ದರು. ದೃಶ್ಯವನ್ನು ಕಂಡು ಕಾರನ್ನು ಫಾಲೋ ಮಾಡುತ್ತಿದ್ದ ದೀಪಕ್ರವರು ದೂರದಿಂದ 2 ಪೊಲೀಸ್ ಪೆಟ್ರೋಲ್ ವಾಹನಗಳನ್ನು ಕಂಡು ಕೂಗಾಡಿ ಸಹಾಯ ಪಡೆಯಲು ಯತ್ನಿಸಿದರು. ಗಮನಿಸದ ಪೊಲೀಸ್ ಪೆಟ್ರೋಲ್ ಗಸ್ತು ವಾಹನಗಳು ತನ್ನ ದಾರಿಯಲ್ಲಿ ಚಲಿಸುತ್ತಾ ಮುಂದಕ್ಕೆ ಹೋಗಿಬಿಟ್ಟಿತ್ತು. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ನಿರಂತರವಾಗಿ ಅಲ್ಲಿ ನಡೆಯುತ್ತಿದ್ದ ವಿವರಗಳನ್ನು ಮಾಹಿತಿ ನೀಡುತ್ತಿದ್ದರೂ ಆ ದುರ್ಘಟನೆಯನ್ನು ತಡೆಯುವ ಯಾವ ಪ್ರಯತ್ನಗಳು ಬಂದಿರಲಿಲ್ಲ. ಹಾಗಾಗಿಯೇ ಸಾವಿಗೀಡಾದ ಅಂಜಲಿಯ ದೇಹವನ್ನು 45 ಕೆಜಿಯಷ್ಟು ತೂಕವಿದ್ದ ಆಕೆಯ ದೇಹ ಕೊನೆಯದಾಗಿ ಕುಟುಂಬಸ್ಥರ ಕೈ ಸೇರಿದ್ದು 15 ಕೆಜಿಯಷ್ಟು ಮಾಂಸದ ಗುಡ್ಡೆಯಾಗಿತ್ತು. ಈ ದುರ್ಘಟನೆ ನಡೆದಿದ್ದು 2023ರ ಹೊಸ ವರ್ಷದ ಮೊದಲ ದಿನವಾದ ಜನವರಿ 1ರ ಬೆಳಗಿನ ಜಾವದಲ್ಲಾಗಿತ್ತು. ಅಲ್ಲಿಂದ ಸರಿಯಾಗಿ 9 ದಿನಗಳ ನಂತರ ಅಂದರೆ ಜನವರಿ 9ರಂದು ಸರಿಯಾಗಿ ಅಂಜಲಿ ತಾಯಿ ರೇಖಾರವರ ಫೋನ್ ರಿಂಗ್ ಆಗಿತ್ತು. ಸಂಬಂಧಿಕರ ಮನೆಯೊಂದರಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದ ಅಂಜಲಿ ತಾಯಿ ರೇಖಾ ಆ ಕಾಲನ್ನು ಪಿಕ್ ಮಾಡಿದಾಗ ಆ ಕಡೆಯಿಂದ ಅಂಜಲಿ ಮನೆಯ ಪಕ್ಕದ ಮನೆಯವರಾದ ನೈಬರ್ ಒಬ್ಬರು ಹೇಳಿದ್ದು, ನಿಮ್ಮ ಮನೆಯಲ್ಲಿ ಯಾರೋ ಕಳ್ಳರು ನುಗ್ಗಿದಂತೆ ಕಾಣಿಸುತ್ತಿದೆ, ದರೋಡೆ ನಡೆಸಿದಂತೆ ಕಾಣಿಸುತ್ತಿದೆ ಎಂದು ಕಾಲ್ನಲ್ಲಿ ತಿಳಿಸಿದ್ದರು. ತಕ್ಷಣ ಅಂಜಲಿ ತಾಯಿ ರೇಖಾ ಹಾಗೂ ಸಂಬಂಧಿಕರು ಸೇರಿ ಆ ಮನೆಯತ್ತ ಓಡೋಡಿ ಬಂದಿದ್ದರು. ಬೆಳಗಿನ ಜಾವ ಸಮಯ 7 ಗಂಟೆಯ ಹೊತ್ತಿಗೆ ಮನೆ ಹತ್ತಿರ ಬಂದು ನೋಡಿದರೆ ಮನೆಯ ಬಾಗಿಲನ್ನು ಒಡೆಯಲಾಗಿತ್ತು. ಮನೆಯೊಳಗಡೆ ಹೋಗಿ ನೋಡಿದರೆ ಮನೆಯ ಒಳಗಿನಿಂದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಮನೆ ಒಳಗಡೆಯಿಂದ ಹಲವು ವಸ್ತುಗಳು ದರೋಡೆ ನಡೆಸಲಾಗಿತ್ತು. ಕೂಡಲೇ ಪೊಲೀಸರಿಗೆ ತಿಳಿಸಿದಾಗ ಪೊಲೀಸರ ವಿಚಾರಣೆ ಶುರುವಾಗಿತ್ತು. ಮೀಡಿಯಾಗಳು ಬಂದು ತಲುಪಿದ್ದವು. ಮತ್ತೊಮ್ಮೆ ಈ ಕೇಸ್ನ ಬಗೆಗಿನ ಬ್ರೇಕಿಂಗ್ ನ್ಯೂಸ್ ಪ್ರಸಾರವಾಗಲು ಆರಂಭಿಸಿತ್ತು. ಮೀಡಿಯಾಗಳಲ್ಲಿ ಮಾತಾಡಿದ ಅಂಜಲಿ ಅಂಕಲ್ ಹೇಳಿದ್ದು, ಅಂಜಲಿ ಸಾವು ಆದಾಗಿನಿಂದ ನಿರಂತರವಾಗಿ ಈ ಮನೆಯನ್ನು ಪೊಲೀಸರು ಕಾಯುತ್ತಿದ್ದರು. ಆದರೆ ಕರೆಕ್ಟಾಗಿ ಜನವರಿ 9ರಂದು ಕಾವಲು ಹಿಂಪಡೆದಾಗ ಎಕ್ಸಾಕ್ಟಾಗಿ ಜನವರಿ 9ರಂದು ಈ ದರೋಡೆಯನ್ನು ನಡೆಸಲಾಗಿದೆ. ಇದು ಹೇಗೆ ಸಾಧ್ಯ? ಇಷ್ಟೊಂದು ಟ್ರೆಂಡಿಂಗ್ನಲ್ಲಿರುವ ಕೇಸ್ನ ವಿಕ್ಟಿಮ್ನ ಮನೆಯನ್ನು ಯಾರಾದರೂ ಕಳ್ಳತನ ನಡೆಸಲು ಸಾಧ್ಯವೇ? ಇದನ್ನೆಲ್ಲ ಮೀರಿ ದರೋಡೆ ನಡೆಸಲಾಗಿದೆ ಅಂದರೆ ಆತನ ಮೋಟಿವ್ ಖಂಡಿತವಾಗಿಯೂ ಹಣವೋ ಅಥವಾ ಇತರ ವಸ್ತುಗಳು ಆಗಿರಲು ಸಾಧ್ಯವೇ ಇಲ್ಲ. ಇದು ಈ ಕೇಸ್ನ ದಿಕ್ಕನ್ನೇ ಬದಲಾಯಿಸಲೆಂದು ನಡೆಸಲಾದ ದರೋಡೆಯಾಗಿದೆ. ಹಾಗೂ ಅಂಜಲಿ ಕುಟುಂಬಸ್ಥರು ಈ ದರೋಡೆಗೆ ಕಾರಣಕರ್ತರು ಎಂದು ಆರೋಪಿಸುತ್ತಿರುವ ಹೆಸರು ಅಂಜಲಿಯ ಗೆಳತಿ ನಿಧಿ ಅನ್ನುವ ಯುವತಿಯ ಮೇಲಾಗಿತ್ತು. ಸಾಕ್ಷಾತ್ ಜನವರಿ 1ರಂದು ಮಧ್ಯರಾತ್ರಿ ನಡೆದ ದುರ್ಘಟನೆಯಲ್ಲಿ ಅಂಜಲಿ ಸಾವನ್ನ ಕಂಡ ಏಕೈಕ ಐ ವಿಟ್ನೆಸ್ ಅಂಜಲಿ ಗೆಳತಿ ನಿಧಿ ಮೇಲಾಗಿತ್ತು.
ಉತ್ತರ ಭಾರತದ ಮೀಡಿಯಾಗಳಲ್ಲಿ ನಿರಂತರವಾಗಿ ಬ್ರೇಕಿಂಗ್ ನ್ಯೂಸ್ ಆದ ಹಲವು ಡಿಬೇಟ್ ಗಳಿಗೂ ಇಂಟರ್ವ್ಯೂ ಗಳಿಗೂ ಟ್ವಿಸ್ಟ್ ಗಳಿಗೂ ಸಾಕ್ಷಿಯಾದ ಉತ್ತರ ಭಾರತದ ಟ್ರೆಂಡಿಂಗ್ ಕೇಸ್ ಆದ ಅಂಜಲಿಯ ಕೇಸ್ನ ಇನ್ನೊಂದು ಎಪಿಸೋಡ್ ನೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಕ್. ಈಕೆ ಅಂಜಲಿಗೆ ಅಪಘಾತ ಸಂಭವಿಸುವಾಗ ಸ್ಕೂಟಿಯಲ್ಲಿ ಸಹಸವಾರಿ ಆಗಿದ್ದಾಕೆ. ತನ್ನ ಪ್ರಾಣವನ್ನ ಅದೃಷ್ಟವಶಾತ್ ಕಾಪಾಡಲ್ಪಟ್ಟು ತನ್ನ ಗೆಳತಿ ಅಂಜಲಿಯ ಸಾವನ್ನ ಕಣ್ಣಾರೆ ಕಾಣುತ್ತಾ ಇಂದು ಏಕೈಕ ಐ ವಿಟ್ನೆಸ್ ಆಗಿ ಸಾಕ್ಷಿ ನುಡಿಯುತ್ತಿದ್ದಾಕೆ. ಆದರೂ ಅಂಜಲಿ ಕುಟುಂಬಸ್ಥರು ನಿಧಿಯ ಮೇಲೆ ಆರೋಪ ಹೊರಿಸಲು ಹಲವು ಕಾರಣಗಳಿದ್ದವು. ಡಿಸೆಂಬರ್ 31ರಂದು ಅಂಜಲಿ ಹಾಗೂ ನಿಧಿ 7 ಗಂಟೆಯ ಸುಮಾರಿಗೆ ಪಾರ್ಟಿ ನಡೆಸಲು ಹೋಟೆಲ್ ವಿವಾನ್ ಪ್ಯಾಲೇಸ್ ಅನ್ನುವ ಓಯೋ ರೂಮ್ ಗೆ ತಲುಪಿ ಬಿಟ್ಟಿದ್ದರು. ಅಲ್ಲಿ ಗೆಳೆಯರೊಂದಿಗೆ ಸೇರಿ ಪಾರ್ಟಿಯನ್ನ ಆರಂಭಿಸಿದರು. ಸರಿಯಾಗಿ 1:30ರ ಸುಮಾರಿಗೆ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಿಕೊಂಡು ಈ ಇಬ್ಬರು ಯುವತಿಯರು ರೂಮ್ ನಂಬರ್ 104 ನಿಂದ ಹೊರಬಂದಿದ್ದರು. ಜಗಳವಾಡುತ್ತಾ ಹೊರಬಂದಿದ್ದರು. ಸಿಸಿಟಿವಿ ಅಲ್ಲಿ ಇವರ ಕಿತ್ತಾಟದ ದೃಶ್ಯಗಳು ಕೈಕೈ ಮಿಲಾಯಿಸುವ ಹಂತಕ್ಕೂ ತಲುಪಿರುವುದನ್ನ ನೋಡುತ್ತಾ ರೆಕಾರ್ಡ್ ಆಗುತ್ತಿತ್ತು. ಇಷ್ಟೆಲ್ಲ ನಡೆದಿದ್ದರು ಕೊನೆಗೆ ಈ ಇಬ್ಬರು ಅವರು ಬಂದಿದ್ದ ಅದೇ ಸ್ಕೂಟಿಯಲ್ಲಿ ಏರಿಕೊಂಡು ಹೋಗುತ್ತಿರುವುದನ್ನು ಸಿಸಿಟಿವಿ ತನ್ನ ಮೆಮೊರಿಯಲ್ಲಿ ನೆನಪಾಗಿ ರೆಕಾರ್ಡ್ ಮಾಡಿಟ್ಟಿತ್ತು. ಅಂಜಲಿ ಕುಟುಂಬಸ್ಥರ ಡೌಟ್ ನಂಬರ್ ಅಂದು ಯಾಕಾಗಿ ಇವರಿಬ್ಬರ ನಡುವೆ ಜಗಳವಾಗಿತ್ತು ಎಂದರು. ನಿಧಿಯ ಪ್ರಕಾರ ಸ್ಕೂಟಿಯನ್ನ ಯಾರು ಓಡಿಸುವುದು ಅನ್ನುವ ವಿಚಾರದಲ್ಲಿ ನಡೆದ ಜಗಳ ಅಂತ ಅನ್ನುತ್ತಿದ್ದರೆ, ಪಾರ್ಟಿಯಲ್ಲಿದ್ದ ಗೆಳೆಯರ ಪ್ರಕಾರ ಯಾವುದೋ ಹಣದ ವಿಚಾರದಲ್ಲಿ ನಡೆದ ಜಗಳವಾಗಿತ್ತು. ಸ್ಟೇಟ್ಮೆಂಟ್ಗಳು ಪ್ರತಿ ಸಲ ತದ್ವಿರುದ್ಧವಾಗಿಯೇ ಬರುತ್ತಿದ್ದವು. ನಂತರದಲ್ಲಿ ಇವರ ಸ್ಕೂಟಿ ಅಪಘಾತವಾಗಿತ್ತು. ಅಪಘಾತದಲ್ಲಿ ಕಾರಿನ ಕೆಳಭಾಗದಲ್ಲಿ ಅಂಜಲಿ ಸಿಲುಕಿಕೊಂಡಿದ್ದರು. ಅಂಜಲಿಯನ್ನ ರಕ್ಷಣೆ ಮಾಡದೆ ಆ ಕಾರಿನಲ್ಲಿದ್ದ ಕಿರಾತಕರು ಅಂಜಲಿಯನ್ನ ಎಳೆದೊಯ್ಯುತ್ತಲೇ ಪರಾರಿಯಾದರು ಎಂದಾಗಿತ್ತು ನಿಧಿಯ ಹೇಳಿಕೆ. ಡೌಟ್ ನಂಬರ್ 2. ಈ ಕೇಸ್ ಪೊಲೀಸರಿಗೆ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಮೊದಲಿಗೆ ಕಾರಲ್ಲಿ ಐವರು ಇದ್ದರು ಎಂದ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿದ್ದರೆ, ನಂತರದಲ್ಲಿ ಕಾರಲ್ಲಿದ್ದುದು ಬರೇ ನಾಲ್ವರು, ನಾಲ್ವರಲ್ಲೂ ಲೈಸೆನ್ಸ್ ಇಲ್ಲದೆ ಇರುವುದರಿಂದ ಲೈಸೆನ್ಸ್ ಹೊಂದಿದ್ದ ದೀಪಕ್ ಖನ್ನಾ ಅನ್ನುವಾತ ಜಾಯಿನ್ ಆಗಿದ್ದ. ಆದರೆ ಕೇಸ್ನ ಸೀರಿಯಸ್ನೆಸ್ ಅರ್ಥ ಆದಾಗ ಆತ ತಾನು ಕಾರನ್ನು ಓಡಿಸಿರಲಿಲ್ಲ ಅನ್ನುವುದನ್ನು ಒಪ್ಪಿಕೊಂಡಿದ್ದ ಅಂದ ಪೊಲೀಸರು ಅಂದಿದ್ದರು. ಆದರೆ ಇವರ ನಡತೆಗಳೆಲ್ಲ ಸಂಶಯಾಸ್ಪದವಾಗಿತ್ತು. ಡೌಟ್ ನಂಬರ್ 3. ಅಪಘಾತ ಸಂಭವಿಸುವಾಗ ಕಾರಿನಲ್ಲಿ ಜೋರಾದ ಶಬ್ದದಲ್ಲಿ ಮ್ಯೂಸಿಕ್ ಓಡುತ್ತಿತ್ತು ಹಾಗೂ ಡ್ರಂಕ್ ಅಂಡ್ ಡ್ರೈವ್ ಮಾಡುತ್ತಿದ್ದರಿಂದ ಭಯಗೊಂಡು ಪರಾರಿಯಾಗಲು ಯತ್ನಿಸಿದೆವು. ಅಂಜಲಿ ಕಾರಿನ ಕೆಳಭಾಗದಲ್ಲಿ ಸಿಲುಕಿರುವುದು ಅರಿವಿಗೆ ಬರಲೇ ಇಲ್ಲ ಅಂತ ಅಂದಿದ್ದರು. ಆದರೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿರುವ ಬಲೆನೋ ಕಾರ್ನ ಕೆಳಭಾಗದಲ್ಲಿ ದೇಹವೊಂದು ಸಿಲುಕಿಕೊಂಡಿದ್ದರೆ ಖಂಡಿತವಾಗಿಯೂ ಅರಿವಿಗೆ ಬರದೇ ಇರಲು ಸಾಧ್ಯವೇ ಇಲ್ಲ ಅನ್ನುವುದು ತಜ್ಞರ ಅಭಿಪ್ರಾಯ. ಹಾಗೂ ಅಂಜಲಿ ಗೆಳತಿ ನಿಧಿ ಹೇಳಿದಂತೆ ಅಂದು ಆ ಕಾರಿನಲ್ಲಿ ಯಾವುದೇ ಮ್ಯೂಸಿಕ್ ಪ್ಲೇ ಆಗಿರಲೇ ಇಲ್ಲ. ಅಂಜಲಿ ನೋವಿನಿಂದ ಕಿರುಚುತ್ತಿದ್ದರೂ ಲೆಕ್ಕಿಸದ ಕಟುಕರು ಕಾರಿನೊಂದಿಗೆ ಪರಾರಿಯಾಗಿದ್ದರು. ಇದೊಂದು ಮರ್ಡರ್ ಕೇಸ್ ಅಂತ ಅಂದಿದ್ದರು ನಿಧಿ. ಡೌಟ್ ನಂಬರ್ 4. ತಮ್ಮ ಮೇಲೆ ನಡೆದ ಭೀಕರ ಅಪಘಾತದ ವಿಚಾರವನ್ನ ಈಗ ನಿಧಿ ಬಿಚ್ಚಿಡುತ್ತಿದ್ದರಾದರೂ ಅಂದು ಕಣ್ಣ ಮುಂದೆ ಗೆಳತಿ ಕಾರಿನ ಕೆಳಭಾಗದಲ್ಲಿ ಕ್ರೂರವಾಗಿ ಕೊಲ್ಲಲ್ಪಡುತ್ತಿರುವುದನ್ನ ಕಣ್ಣಾರೆ ಕಂಡರು. ಪ್ರಕರಣದ ಮಾಹಿತಿಯನ್ನ ಯಾರೊಂದಿಗೂ ಹೇಳದೆ ಪೊಲೀಸರಿಂದಲೂ ಮುಚ್ಚಿಟ್ಟು ನಾಪತ್ತೆಯಾಗಿದ್ದರು. ಆದರೆ ಪೊಲೀಸರು ಸಿಸಿಟಿವಿಗಳಲ್ಲಿ ಅಪಘಾತದ ದೃಶ್ಯಗಳನ್ನು ಪರಿಶೀಲಿಸುವಾಗ ಅಂಜಲಿಯೊಂದಿಗೆ ಸಹ ಸವಾರಿಯಾಗಿ ಯುವತಿಯೊಬ್ಬಳು ಇರುವುದಾಗಿ ಗಮನಿಸಿ ಆರೋಪಿಗಳನ್ನು ಹುಡುಕುವಂತೆ ಹುಡುಕಾಡಿ ಜನವರಿ 4ರಂದು ಆಕೆಯನ್ನೂ ಕಂಡು ಹಿಡಿದಾಗ ಆಕೆ ತಾನೂ ಕೂಡ ಜೊತೆಯಲ್ಲಿ ಇದ್ದೆ ಎನ್ನುವ ಸತ್ಯವನ್ನು ಹೇಳಿಬಿಟ್ಟಿದ್ದರು. ಡೌಟ್ ನಂಬರ್ 5. ಮೀಡಿಯಾಗಳಲ್ಲೂ ಪೊಲೀಸರೊಂದಿಗೂ ಮಾತಾಡಿದ ನಿಧಿ ಹೇಳಿದ್ದೇನೆಂದರೆ, ಅಪಘಾತವಾದ ಸಂದರ್ಭದಲ್ಲಿ ಅಂಜಲಿ ಮದ್ಯಪಾನವನ್ನು ಮಾಡಿದ್ದಳು ಎಂದಾಗಿತ್ತು. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಅಂಜಲಿಯ ದೇಹದಲ್ಲಿ ಯಾವುದೇ ಆಲ್ಕೋಹಾಲ್ ಅಂಶವೂ ಇರಲಿಲ್ಲ ಎಂದು ಡಾಕ್ಟರ್ ಖಾತರಿಪಡಿಸಿದ್ದರು. ಅಂದರೆ ಕುಟುಂಬಸ್ಥರ ಆರೋಪ ಏನಾಗಿತ್ತು ಅಂದರೆ, ಮದ್ಯದ ಮತ್ತಿನಲ್ಲಿ ನಡೆದ ಅಪಘಾತ ಎಂದು ನಿರೂಪಿಸಿ ಈ ಕೇಸನ್ನು ವೀಕ್ ಮಾಡುವುದು ನಿಧಿಯ ಪ್ಲಾನ್ ಎಂದಾಗಿತ್ತು ಆರೋಪ. ಹಾಗೂ ಅಂಜಲಿ ಮದ್ಯಪಾನ ಮಾಡಿರಲು ಸಾಧ್ಯವೇ ಇಲ್ಲ ಅಂತ ಅಂದುಬಿಟ್ಟಿದ್ದರು. ಡೌಟ್ ನಂಬರ್ 6. ಈ ಎಲ್ಲ ಆರೋಪಗಳಿಗಿಂತಲೂ ಮುಖ್ಯವಾಗಿ ಈ ನಿಧಿ ಅನ್ನುವ ಯುವತಿ 2020ರ ಡಿಸೆಂಬರ್ 6ರಂದು ಡ್ರಗ್ಸ್ ಅಬ್ಯೂಸ್ ಕೇಸ್ನಲ್ಲಿ ಆಗ್ರಾ ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಆಗಿದ್ದರು.
ಆಗ್ರಾ ಪೊಲೀಸರ ಬಲೆಗೆ ಬೀಳುವಾಗ ಆಕೆಯ ಕೈಯಲ್ಲಿ ಮಾದಕ ವಸ್ತುಗಳು ಇರುವುದು ಕೂಡ ಕಂಡು ಬಂದಿತ್ತು. ಹೀಗಾಗಿಯೇ ನಿಧಿಯನ್ನು ಅರೆಸ್ಟ್ ಮಾಡಲಾಗಿತ್ತು, ಜೈಲಿಗೂ ಅಟ್ಟಲಾಗಿತ್ತು. ಆದರೆ ನಿಧಿ ಈ ಕೇಸ್ನಲ್ಲಿ ಬೇಲ್ ಪಡೆದುಕೊಂಡು ಸುತ್ತಾಡಿಕೊಂಡು ಇರುವಾಕೆ. ಈಕೆಗೂ ಅಂಜಲಿಗೂ ಗೆಳೆತನ ಇರಲು ಸಾಧ್ಯವೇ ಇಲ್ಲ. ನಾವೆಂದು ಈ ನಿಧಿಯನ್ನು ನೋಡಿದ್ದೂ ಇಲ್ಲ. ಆಕೆಯ ಒಂದೊಂದು ಮಾತುಗಳು ನಂಬಿಕೆಗೆ ಅರ್ಹವಾಗಿರದೆ ಪ್ರಶ್ನಾತೀತವಾಗಿಯೇ ಉಳಿದಿದೆ ಅಂತ ಅಂದಿದ್ದರು. ಅಂಜಲಿ ಅಂಕಲ್ರವರ ಪ್ರಕಾರ 23 ವರ್ಷದ ಅಂಜಲಿಯ ತಂದೆ ಅಂಜಲಿಗೆ 15 ವರ್ಷ ಪ್ರಾಯವಿದ್ದಾಗ ಅಕಾಲ ಮರಣಕ್ಕೆ ಈಡಾಗಿದ್ದರು. ತುಂಬು ಕುಟುಂಬವಾದ ಇವರ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಅಂಜಲಿಯ ತಾಯಿ ಹೊತ್ತುಕೊಂಡಿದ್ದರು. ಆದರೆ ಅಂಜಲಿ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ತ್ಯಾಗ ಮಾಡಿ ತಾಯಿಗೆ ಸಹಾಯ ಮಾಡಲೆಂದು ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ನಂತರದ ದಿನಗಳಲ್ಲಿ ಅಕ್ಕಪಕ್ಕದ ಮದುವೆ ಈವೆಂಟ್ಗಳಲ್ಲಿ ಮೇಕಪ್ ಮಾಡುವುದು, ಡ್ರೆಸ್ಸಿಂಗ್ ಮಾಡಿಕೊಡುತ್ತಾ ತನ್ನ ಕುಟುಂಬದ ಜವಾಬ್ದಾರಿಯನ್ನು ತಾಯಿ ಜೊತೆ ಹೊತ್ತುಕೊಂಡಿದ್ದರು. ಕೊರೋನಾ ಆವರಿಸಿದ ಸಮಯದಲ್ಲಿ ಅಂಜಲಿ ತಾಯಿ ತನ್ನ ಕೆಲಸವನ್ನು ಕಳೆದುಕೊಂಡು ನಂತರದ ದಿನಗಳಲ್ಲಿ ತಾಯಿ ರೇಖಾಳಿಗೂ ಕಿಡ್ನಿಗಳೆರಡು ಪ್ರಾಬ್ಲಮ್ ಇರುವುದಾಗಿ ತಿಳಿದು ಬಂದಿತ್ತು. ಸೊ ಈಗ ಒಂಟಿಯಾಗಿ ಒಬ್ಬಂಟಿಯಾಗಿ ಕುಟುಂಬದ 9 ಜನರ ಜೊತೆಗೆ ತಾಯಿಯ ಮೆಡಿಕಲ್ ಖರ್ಚನ್ನು ಭರಿಸಬೇಕಾಗಿತ್ತು. ಇಂತಹ ಸನ್ನಿವೇಶದಲ್ಲಿ ಅಂಜಲಿ ಮದ್ಯಪಾನ ನಡೆಸಲು ಸಾಧ್ಯವೇ ಇಲ್ಲ ಅಂತ ಅಂದುಬಿಟ್ಟಿದ್ದರು ಅಂಜಲಿಯ ಅಂಕಲ್. ಅಂಜಲಿಯವರು ತನ್ನ ಕುಟುಂಬದ ಭಾರವನ್ನು ಹೊತ್ತಿದ್ದು ನಿಜವಾಗಿತ್ತು. ಆಕೆಗೆ ಕಷ್ಟಗಳು ಇದ್ದಿದ್ದೂ ನಿಜವಾಗಿತ್ತು. ಮದ್ಯಪಾನಗಳಂತಹ ಚಟಗಳಿಗೆ ಆಕೆ ಖರ್ಚನ್ನೂ ಮಾಡುವಂತಿರಲಿಲ್ಲ. ಆದರೆ 2020 ಜುಲೈ 16 ದಿಲ್ಲಿಯ ರಸ್ತೆಯೊಂದರಲ್ಲಿ ಭೀಕರ ಅಪಘಾತವೊಂದು ನಡೆದು ಹೋಗಿತ್ತು. ಅಂಜಲಿಯವರು ಸಾವಿಗೀಡಾಗುವ 6 ತಿಂಗಳುಗಳ ಹಿಂದೆಯೇ ಆಕೆಗೆ ಇನ್ನೊಂದು ಅಪಘಾತವಾಗಿತ್ತು. ರಸ್ತೆ ಬದಿಯ ಹೊಂಡವೊಂದರ ಬಳಿ ಇರಿಸಲಾಗಿದ್ದ ಟೈರ್ ಒಂದಕ್ಕೆ ವೇಗವಾಗಿ ಬಂದಿದ್ದ ಅಂಜಲಿ ಡಿಕ್ಕಿ ಹೊಡೆದು ಮೇಲಕ್ಕೆ ಚಿಮ್ಮಿ 10-15 ಮೀಟರ್ ದೂರಕ್ಕೆ ಸ್ಕೂಟಿಯೊಂದಿಗೆ ನೆಲಕ್ಕೆ ಬಡಿದಿದ್ದರು. ಗಂಭೀರವಾಗಿ ಗಾಯಗೊಂಡ ಅಂಜಲಿಯನ್ನ ಆಸ್ಪತ್ರೆ ಸೇರಿಸಿದಾಗ ಡಾಕ್ಟರ್ ಹೇಳಿದ್ದು ಅಂಜಲಿ ರಕ್ತದಲ್ಲಿ ಆಲ್ಕೋಹಾಲ್ ಇರುವುದು ಕಂಡು ಬಂದಿದೆ ಎಂದಾಗಿತ್ತು. ಅಂದರೆ ಅಂಜಲಿ ಅಂದು ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದರು ಎಂದಾಗಿತ್ತು. ಒಂದು ಥಿಯರಿ ಪ್ರಕಾರ ಅಂಜಲಿ ಮನೆಯಲ್ಲಿ ಅಡಗಿಸಿ ಇಟ್ಟಿದ್ದ ಡ್ರಗ್ಸನ್ನು ಮತ್ತೆ ಪಡೆಯಲು ಅಂಜಲಿ ಸಾವಾಗುತ್ತಲೇ ನಿಧಿ ದರೋಡೆ ಅನ್ನುವ ನಾಟಕ ನಡೆಸಿ ವಶಪಡಿಸಿಕೊಂಡಿರಬಹುದು ಎಂದಾಗಿದೆ. ಏನೇ ಇರಲಿ, ಜನವರಿ 1 ನಡೆದ ಕೃತ್ಯಕ್ಕೂ ಆಕೆಯ ಮೇಲೆ ನಡೆದ ಕ್ರೌರ್ಯಕ್ಕೂ ಆಕೆಯ ಹಳೆಯ ಜೀವನ ಶೈಲಿಯನ್ನು ಕನೆಕ್ಟ್ ಮಾಡುವಂತೆಯೇ ಇಲ್ಲ. ಮೇಲ್ನೋಟಕ್ಕೆ ಅಂಜಲಿಯ ಜೀವನಕ್ಕೂ ಜನವರಿ 1 ನಡೆದ ಘಟನೆಗಳಿಗೂ ಸಂಬಂಧವಿರುವಂತೆ ಕಾಣಿಸ್ತಿಲ್ಲವಾದರೂ ಇದೊಂದು ಅಪಘಾತದಂತೆ ಕಾಣುತ್ತಿದ್ದರೂ ಎಲ್ಲ ಆ್ಯಂಗಲ್ಗಳಿಂದಲೂ ವಿಚಾರಿಸಿ ಅಂಜಲಿಗೆ ತಕ್ಕ ನ್ಯಾಯವನ್ನು ಪೊಲೀಸರು ಒದಗಿಸಬೇಕಾಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸದಿರಿ. ದ್ವಿಚಕ್ರ ವಾಹನಗಳಲ್ಲಿ ಪ್ರಯಾಣಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ನಮ್ಮ ವಿಡಿಯೋ ಇಷ್ಟವಾಗ್ತಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮೂಲಕ ಈ ಕೇಸ್ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೆ ಒಂದು ನಿಜ ಘಟನೆಯ ಇನ್ನೊಂದು ಕೇಸ್ನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅನ್ನುತ್ತಾ ಸೈನಿಂಗ್ ಆಫ್ ಹೇಳ್ತಿರೋದು ನಾನು ಜೈನ್ ಮ್ಯಾಕ್ಕೂಲ್.